ಇದು ನೋಡಿ, ನಾವು ಮಂಗಳೂರು ಕಡೆ ಉಪಯೋಗಿಸುವಂತಹ ಕುಚ್ಚಿಲಕ್ಕಿಯ ಗಂಜಿ ಇದು. ಇದನ್ನು ನೋಡಿ, ಒಂದು ಸೌಟು ಹೀಗೆ ಹಾಕ್ಕೊಳ್ಳುವ ಗಂಜಿ, ಮೇಲಿಂದ ಸ್ವಲ್ಪ ತುಪ್ಪ, ಒಂದು ಚಿಟಿಕೆಯಷ್ಟು ಉಪ್ಪು. ಹಾಗೆಯೇ ನಾವು ಈಗ ತಯಾರಿಸಿದಂತಹ ಗಾಂಧಾರಿ ಮೆಣಸಿನ ಚಟ್ನಿ. ಹಾಯ್ ಎಲ್ಲರಿಗೂ ನಮಸ್ತೆ, ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ನಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನಮ್ಮ ತೋಟದ ಬದಿಗಳಲ್ಲೆಲ್ಲ ಸಿಗುವಂತಹ ಗಾಂಧಾರಿ ಮೆಣಸನ್ನು ಉಪಯೋಗಿಸಿಕೊಂಡು ಸ್ಪೈಸಿಯಾಗಿ ಒಂದು ಊಟದ ಜೊತೆ, ಗಂಜಿಯ ಜೊತೆಗೆ ಅಥವಾ ದೋಸೆ ಚಪಾತಿ ಜೊತೆಗೆ ಸೇರಿಸುವಂತಹ ಒಂದು ರುಚಿಯಾದ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ಇವತ್ತು ತೋರಿಸ್ಕೊಡ್ತೇವೆ ಸ್ನೇಹಿತರೆ. ಬನ್ನಿ ಈಗ ಗಾಂಧಾರಿ ಮೆಣಸಿನ ಚಟ್ನಿ ಹೇಗೆ ಮಾಡೋದು ಅಂತೇಳಿ ನೋಡುವ. ಇದು ನೋಡಿ ಗಾಂಧಾರಿ ಮೆಣಸಿನ ಗಿಡ, ಇದು ನೋಡಿ ಈ ಥರ ಬರ್ತದೆ ಮೆಣಸು. ನಮಗೆಷ್ಟು ಬೇಕೋ ಅಷ್ಟು ಮೆಣಸನ್ನು ಕೊಯ್ದುಕೊಳ್ಳುವ. ಇದು ನೋಡಿ ನಾವು ಹಳ್ಳಿಗಳಲ್ಲಿ ಸಾಂಬಾರ್ ಸೊಪ್ಪಿನ ಗಿಡ ಅಂತ ಹೇಳ್ತೇವೆ. ಇದು ನೋಡಿ ಇದಕ್ಕೆ ಕೊತ್ತಂಬರಿ ಸೊಪ್ಪಿನ ಸ್ಮೆಲ್ ಇದೆ, ಇದಕ್ಕೆ ಒಳ್ಳೆ ಟೇಸ್ಟ್ ಕೊಡ್ತದೆ ಇದು ಚಟ್ನಿಗೆಲ್ಲ ಹಾಕಿದರೆ. ಒಂದು ಎಲೆ ಹಾಕಿದರೆ ಸಾಕಾಗ್ತದೆ. ನಾನೀಗ ಒಂದು ಎರಡು ಮೂರು ಎಲೆ ಕೊಯ್ದು ಇದನ್ನು ಗಾಂಧಾರಿ ಮೆಣಸಿನ ಜೊತೆಗೆ ಚಟ್ನಿಗೆ ಹಾಕ್ತಾ ಇದ್ದೇನೆ. ಎಳೆಯ ಎಲೆಗಳಾದರೆ ಒಳ್ಳೆಯದು, ಬಲಿತ ಎಲೆಗೆ ಕೂಡ ಸೇಮ್ ಪರಿಮಳ ಇದೆ, ಟೇಸ್ಟಲ್ಲಿ ಅಥವಾ ರುಚಿಯಲ್ಲಿ ಅದಕ್ಕೇನು ವ್ಯತ್ಯಾಸ ಗೊತ್ತಾಗೋದಿಲ್ಲ. ಝಟ್ಪಟಾಗಿ ನೋಡಿ ಒಂದು ನಾವು ಗಾಂಧಾರಿ ಮೆಣಸು ಉಪಯೋಗಿಸ್ಕೊಂಡು ಒಂದು ಚಟ್ನಿ ಹೇಗೆ ರೆಡಿ ಮಾಡೋದು ಅಂತ ಹೇಳೋದನ್ನು ನೋಡುವ. ಒಂದು ಸ್ವಲ್ಪ ಇದನ್ನು ಸಾಂಬಾರು ಸೊಪ್ಪು ಅಂತ ಹೇಳ್ತಾರೆ, ಕಲ್ಲುಪ್ಪು, ಒಂದು 10 ಗಾಂಧಾರಿ ಮೆಣಸು, ಒಂದು 1/2 ಈರುಳ್ಳಿ, ಸ್ವಲ್ಪ ಕರಿಬೇವು, ಒಂದು 5-6 ಬೆಳ್ಳುಳ್ಳಿ ಎಸಳು, ಹುಣಸೆಹಣ್ಣು, ಹಾಗೆ 1/2 ತೆಂಗಿನಕಾಯಿಯ ತುರಿ. ಇವಿಷ್ಟನ್ನು ಉಪಯೋಗಿಸಿಕೊಂಡು ಈಗ ಕ್ವಿಕ್ಕಾಗಿ ಒಂದು ಗಂಜಿಗೆ ಸೇರಿಸುವಂತಹ ಒಂದು ಚಟ್ನಿ ಅಥವಾ ದೋಸೆ ಜೊತೆಗೆ ಕೂಡ ಇದನ್ನು ತಿನ್ಬೋದು. ಚಪಾತಿ ಜೊತೆ ಕೂಡ ಸೈಡ್ ಡಿಶ್ಶಾಗಿ ಉಪಯೋಗಿಸ್ಕೊಳ್ಬೋದು. ಪಕ್ಕ ಮಾಡಿಕೊಳ್ಬೋದು, ಒಂದು 5-10 ನಿಮಿಷದೊಳಗೆ ನಿಮಗೆ ತಯಾರಿಸ್ಕೊಳ್ಬೋದು. ಯಾಕೆಂದರೆ ಎಲ್ಲ ಐಟಮ್ ಕೂಡ ನಮ್ಮ ಮನೆಯಲ್ಲಿ ಇರ್ತದೆ. ಗಾಂಧಾರಿ ಮೆಣಸು ಇಲ್ಲ, ಸಿಗಲಿಲ್ಲ ಅಂತ ಹೇಳೋರು ಇದಕ್ಕೆ ಒಂದು 2-3 ಹಸಿಮೆಣಸು ಉಪಯೋಗಿಸ್ಕೊಳ್ಬೋದು. ನನಗೆ ಗಾಂಧಾರಿ ಮೆಣಸಿದೆ, ಹಾಗಾಗಿ ಗಾಂಧಾರಿ ಮೆಣಸನ್ನು ಉಪಯೋಗಿಸ್ಕೊಳ್ತಾ ಇದ್ದೇನೆ. ಗಾಂಧಾರಿ ಮೆಣಸು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹಾಗೆ ಇದು ಸಿಕ್ಕಿದರೆ ಕಾಗೆ ತಿನ್ನಲಿಕ್ಕೆ ಬಿಡಬೇಡಿ. ಇದನ್ನು ಕಾಗೆ ಬಹಳ ಇಷ್ಟಪಟ್ಟು ತಿಂತದೆ, ಹಾಗಾಗಿ ಇದನ್ನು ಈಗ ತರಿ ತರಿಯಾಗಿ ರುಬ್ಬಿಕೊಳ್ಳುವ. ಇವೆಲ್ಲವನ್ನು ಕೂಡ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ, ಜೊತೆಗೆ ಕಾಯಿ ತುರಿ ಕೂಡ. ಇದಕ್ಕೆ ನೀರು ಹಾಕೋದು ಬೇಡ, ಹೀಗೇನೆ ಎಷ್ಟು ಗಟ್ಟಿ ನಿಮಗೆ ರುಬ್ಬಲಿಕ್ಕಾಗ್ತದೆ ಹಾಗೇನೆ ರುಬ್ಬಿಕೊಳ್ಳಿ, ನೀರು ಹಾಕದೇನೆ. ನಾನು ಇದನ್ನು ದೊಡ್ಡ ಮಿಕ್ಸರ್ ಜಾರ್ನಲ್ಲಿ ಹಾಕಿದೆ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡೆ ನಾನು, ಒಂದು 2 ಚಮಚದಷ್ಟು. ಸಣ್ಣ ನೀವು ಚಟ್ನಿ ಜಾರಲ್ಲಿ ರುಬ್ಬೋದಾದರೆ ನೀರು ಹಾಕದೇನೆ ರುಬ್ಬಿ. ಇದನ್ನು ಸಾಸಿವೆ ಹಾಗೂ ಕರಿಬೇವು ಹಾಕಿ ಒಂದು ಒಗ್ಗರಣೆ ಮಾಡಿಕೊಳ್ಳುವ. ಅದಕ್ಕೆ ನಮ್ಮ ಒಗ್ಗರಣೆ ಕೂಡ ರೆಡಿ ಆಯಿತು. ರುಚಿಯಾದ ಸ್ಪೈಸಿಯಾದ ನಮ್ಮ ಗಾಂಧಾರಿ ಮೆಣಸಿನ ಚಟ್ನಿ ರೆಡಿ ಆಯಿತು. ನೋಡಿ ಗಂಜಿ ಜೊತೆಗೆ ಇದು ಒಳ್ಳೆ ಕಾಂಬಿನೇಷನ್ ಆಗ್ತದೆ. ಇದು ನೋಡಿ ನಾವು ಮಂಗಳೂರು ಕಡೆ ಉಪಯೋಗಿಸುವಂತಹ ಕುಚ್ಚಿಲಕ್ಕಿಯ ಗಂಜಿ ಇದು. ಇದನ್ನು ನೋಡಿ, ಒಂದು ಸೌಟು ಹೀಗೆ ಹಾಕ್ಕೊಳ್ಳುವ ಗಂಜಿ, ಮೇಲಿಂದ ಸ್ವಲ್ಪ ತುಪ್ಪ, ಒಂದು ಚಿಟಿಕೆಯಷ್ಟು ಉಪ್ಪು. ಹಾಗೆಯೇ ನಾವು ಈಗ ತಯಾರಿಸಿದಂತಹ ಗಾಂಧಾರಿ ಮೆಣಸಿನ ಚಟ್ನಿ. ವಾವ್, ಎಷ್ಟು ರುಚಿಯಾಗಿದೆ. ನಮ್ಮ ಕಡೆ ಹಳ್ಳಿಗಳಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ 3 ಕೂಡ ಹೀಗೆ ಊಟ ಮುಗಿಸ್ತಾರೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ, ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ, ಹೊಸ ಅಡುಗೆಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.